ರಾಜ್ಯ ರಾಜಕಾರಣದ ಮೇಲೆ ಕಣ್ಣಿಟ್ಟಿದ್ದಂತಹ ಬಿಜೆಪಿ ಸಂಸದರಿಗೆ ನಿರಾಸೆಯಾಗಿದೆ. ಯಡಿಯೂರಪ್ಪ ಬಿಟ್ಟರೆ ಯಾವುದೇ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ ಅನ್ನುವಂಥದ್ದು ಬಿಜೆಪಿ ಸಂಸದರಿಗೆ ಇದೀಗ ನಿರಾಸೆಯಾಗಿದೆ. ಕೊಪ್ಪಳದ ಜಿಲ್ಲೆಯ ಹುಲಗಿಯಲ್ಲಿ ಸಂಸದ ಶ್ರೀರಾಮುಲು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಸದರಿಗೆ ಟಿಕೆಟ್ ಇಲ್ಲ ಅಂತ ರಾಷ್ಟ್ರೀಯ ಅಧ್ಯಕ್ಷರು ತಿಳಿಸಿದ್ದಾರೆ. ವರಿಷ್ಠರ ನಿರ್ಧಾರ ನಮ್ಮೆಲ್ಲರಿಗೂ ಕೂಡ ಒಪ್ಪಿಗೆ ಇದೆ ಅಂತ ಶ್ರೀರಾಮುಲು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ರಾಜ್ಯ ರಾಜಕಾರಣದ ಮೇಲೆ ಕಣ್ಣಿಟ್ಟಿದ್ದಂತಹ ಹಾಲಿ ಬಿಜೆಪಿ ಸಂಸದರಿಗೆ ಇದೀಗ ನಿರಾಸೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಟಿಕೆಟ್ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಈಗಾಗಲೇ ತಿಳಿಸಿದ್ದಾರಂತೆ. ಈ ಕುರಿತಾಗಿ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವರಿಷ್ಠರ ನಿರ್ಧಾರ ನಮ್ಮೆಲ್ಲರಿಗೂ ಕೂಡ ಒಪ್ಪಿಗೆ ತಂದಿದೆ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಎಂಥ ಪರಿಸ್ಥಿತಿ ಸಿದ್ದರಾಮಯ್ಯ ಏನೇ ಮಾಡಿದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು 19 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ನಡೆಸಿದೆ. 20ನೇ ರಾಜ್ಯ ಕರ್ನಾಟಕ ಆಗುತ್ತೆ, ಅದು ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗ್ತಾರ. 20ನೇ ರಾಜ್ಯ ಕರ್ನಾಟಕ ಆಗುತ್ತೆ, ಅದು ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗ್ತಾರ. ಎಂಥ ಪರಿಸ್ಥಿತಿ ಸಿದ್ದರಾಮಯ್ಯ ಏನೇ ಮಾಡಿದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು 19 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ನಡೆಸಿದೆ. 20ನೇ ರಾಜ್ಯ ಕರ್ನಾಟಕ ಆಗುತ್ತೆ, ಅದು ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗ್ತಾರ. 20ನೇ ರಾಜ್ಯ ಕರ್ನಾಟಕ ಆಗುತ್ತೆ, ಅದು ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗ್ತಾರ. ಎಸ್ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್. ದೊಡ್ಡೇಶ್, ಶ್ರೀರಾಮುಲು ಹೇಳಿದ್ದಾರೆ ಯಾವ ಸಂಸದರಿಗೂ ಕೂಡ ಈ ಬಾರಿ ಟಿಕೆಟ್ ಇಲ್ಲ ಯಡಿಯೂರಪ್ಪನವರನ್ನ ಹೊರತುಪಡಿಸಿ ಅಂತ, ಮತ್ತೆಲ್ಲ ಹೇಳಿದ್ರು ಈ ಸಂದರ್ಭದಲ್ಲಿ? ಖಂಡಿತವಾಗಿಯೂ ಏನಂತ ಹೇಳಿದ್ರೆ, ಇಂದು ಕೊಪ್ಪಳ ತಾಲೂಕಿನ ಶುಕ್ಷೇತ್ರ ಹುಲಿಗಮ್ಮ ದೇವಸ್ಥಾನಕ್ಕೆ ಸಂಸದ ಶ್ರೀರಾಮುಲು ಭೇಟಿ ಕೊಡುವ ಸಂದರ್ಭದಲ್ಲಿ ಅವರು ಪತ್ರಕರ್ತರ ಜೊತೆ ಮಾತಾಡಿ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಈಗಾಗಲೇ ನಮಗೆ ರಾಷ್ಟ್ರೀಯ ವರಿಷ್ಠರು ತಿಳಿಸಿದ್ದಾರೆ ಏನಂತ ಹೇಳಿದ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಹಾಲಿ ಸಂಸದ ಯಡಿಯೂರಪ್ಪನವ್ರಿಗೆ ಮಾತ್ರ ನಾವು ಟಿಕೆಟ್ ಅನ್ನು ಕೊಡ್ತೀವಿ, ಬೇರೆ ಯಾವ ಸಂಸದರು ಕೂಡ ಟಿಕೆಟ್ ಇಲ್ಲ ಅಂತ ಹೇಳಿ ನಮ್ಗೆ ವರಿಷ್ಠರು ಹೇಳಿದ್ದಾರೆ. ಹೀಗಾಗಿ ನಮಗೆ ಅದಕ್ಕೆ ಒಂದು ಸಹಮತ ಕೂಡ ಇದೆ. ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಜನ ರೋಸಿ ಹೋಗಿದ್ದಾರೆ. ಹೀಗಾಗಿ ನಿಶ್ಚಿತವಾಗಿ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದು ನಿಶ್ಚಿತ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅಂತ ಹೇಳಿ ಶ್ರೀರಾಮುಲು ಮತ್ತೆ ಪುನರುಚ್ಚರಿಸಿದ್ದಾರೆ. ಈಗಾಗಲೇ ಏನಂದ್ರೆ, ರಾಜ್ಯದಲ್ಲಿ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಸೇರಿದಂತೆ ಸಾಕಷ್ಟು ಜನ ಸಂಸದರು ಕೂಡ ಒಂದು ವಿಧಾನಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಇತ್ತೀಚೆಗಷ್ಟೇ ಇದೊಂದು ಏನು, ಯಾವಾಗ ವರಿಷ್ಠರು ಯಡಿಯೂರಪ್ಪರನ್ನ ಹೊರತುಪಡಿಸಿ ಬೇರೆ ಯಾವ ಸಂಸದರು ಕೂಡ ಟಿಕೆಟ್ ಇಲ್ಲ ಅಂತೇಳಿ ಏನು ಸ್ಪಷ್ಟಪಡಿಸಿದ್ರು, ಇದನ್ನ ಅರ್ಥಕೊಂಡಂತ ಏನು ಸಂಸದ ಕರಡಿ ಸಂಗಣ್ಣ ಕೂಡ ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಟಿಕೆಟ್ ಆಕಾಂಕ್ಷಿ ಅಲ್ಲ, ಹಾಗೊಂದು ಹೇಳಿ ನನಗೆ ವರಿಷ್ಠರು ಟಿಕೆಟ್ ಅನ್ನು ಕೊಟ್ಟರೆ ನಾನು ಖಂಡಿತವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಕೂಡ ಹೇಳಿದ್ರು. ಹೀಗಾಗಿ ಏನು ಸಂಸದರಿಗೆ ಈ ಒಂದು ಹೇಳಿಕೆ, ಇದಕ್ಕೆ ಯಾವೊಬ್ಬ ಸಂಸದರು ಕೂಡ ಟಿಕೆಟ್ ಇಲ್ಲ ಅನ್ನೋದು ಸ್ವತಃ ಸಂಸದ ಆಗಿರ್ತಕ್ಕಂಥ ಶ್ರೀರಾಮುಲು ಹೇಳಿರೋದು ಇದಕ್ಕೆ ಒಂದು ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು. ಎಸ್ ದೊಡೇಶ್, ಈಗ ಶ್ರೀರಾಮುಲು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಸಂಸದರಿಗೆ ಟಿಕೆಟ್ ಇಲ್ಲ ಅನ್ನೋದು ಬೇಸರ ತರಿಸಿದ್ಯಂತ ಹೇಗೆ? ಏನಂತ ಹೇಳಿದ್ರೆ, ಈಗಾಗಲೇ ವರಿಷ್ಠರು, ಈಗಾಗಲೇ ಸಂಸದ ಏನು ಶ್ರೀರಾಮುಲು ಅವರು ಸೇರಿದಂತೆ ಈಗಾಗಲೇ ಬೇರೆ ಬೇರೆ ಸಂಸದರು ಕೂಡ ನಿಮ್ಗೆ ಟಿಕೆಟ್ ಅನ್ನು ಕೊಡೋದಿಲ್ಲ. ಆದ್ರೆ ಮುಂದೆ ನಡತಕ್ಕಂತ ಏನು ಲೋಕಸಭಾ ಚುನಾವಣೆ ಬರುತ್ತೆ ಸಂದರ್ಭದಲ್ಲಿ ನಾವು ನಿಮ್ಗೆ ಪುನಃ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಟಿಕೆಟ್ ಕೊಡ್ತೇವೆ. ಹೀಗಾಗಿ ನೀವು ಏನಂತ ಹೇಳಿದ್ರೆ, ಏನು ವಿಧಾನಸಭಾ ಚುನಾವಣೆ ನೀವು ಪಕ್ಷ ಸಂಘಟನೆ ಮಾಡಿ ಅಭ್ಯರ್ಥಿಗಳಿಗೆ ನೀವು ಗೆಲುವಿಗೆ ಶ್ರಮಿಸಿದಂತೆ ವರಿಷ್ಠರು ಹೇಳಿದ್ದಾರೆ. ಹೀಗಾಗಿ ಅದಕ್ಕೆ ನಮ್ಗೆ ಸಹಮತ ಇದೆ ಅಂತೇಳಿ ಶ್ರೀರಾಮುಲು ಸೇರಿದಂತೆ ಸಾಕಷ್ಟು ಜನ ಸಂಸದರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ದೊಡೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.